ಸಾಕಷ್ಟು ಕುತೂಹಲ ಇದೆ. ಎರಡೂ ಕ್ಷೇತ್ರಗಳ ರಿಸಲ್ಟ್ ಸದ್ಯ ಎರಡೂ ಕ್ಷೇತ್ರಗಳ ಲೀಡ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ರಾಷ್ಟ್ರೀಯ ಟ್ಯಾಲಿಯನ್ನ ಗಮನಿಸ್ತಾ ಇದ್ದೀರಿ. ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು, ಅದರಲ್ಲಿ ಎರಡು ಮುನ್ನಡೆ ಕರ್ನಾಟಕದ್ದೇ ಅಪ್ಡೇಟ್ ಲಭ್ಯವಾಗ್ತಾ ಇರುವುದು. ಒಂದರಲ್ಲಿ ಆಲ್ರೆಡಿ ಬಿಜೆಪಿ ಗೆದ್ದುಬಿಟ್ಟಿದೆ, ಅದು ಗುಜರಾತ್ನ ಸೂರತ್ ಲೋಕಸಭಾ ಕ್ಷೇತ್ರ. ಮುಖೇಶ್ ದಲಾಲ್ ಅವಿರೋಧವಾಗಿ ಆಯ್ಕೆಯಾಗ್ಬಿಟ್ಟಿದ್ದಾರೆ. ಬಹಳ ಕುತೂಹಲಕಾರಿಯಾದಂತಹ ಬೆಳವಣಿಗೆ ಸೂರತ್ ಲೋಕಸಭಾ ಕ್ಷೇತ್ರದಲ್ಲಾಯಿತು. ಎಂಡ್ ಮೂಮೆಂಟ್ ನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ನಾಮಪತ್ರವನ್ನ ವಾಪಸ್ ಪಡೆದು ಅವರು ಬಿಜೆಪಿಗೆ ಜೈ ಎಂದು ಬಿಡ್ತಾರೆ. ಇತರೆ ಅಭ್ಯರ್ಥಿಗಳು ಯಾರ್ಯಾರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ಅವರೂ ವಾಪಸ್ ಪಡ್ಕೊಂಡು ಬಿಡ್ತಾರೆ. ಕೊನೆಗೆ ಮುಖೇಶ್ ದಲಾಲ್ ಅವರನ್ನ ಅವಿರೋಧ ಆಯ್ಕೆ ಅಂತ ಹೇಳಿ ಘೋಷಣೆ ಮಾಡಲಾಗುತ್ತೆ. ಸದ್ಯ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಹಲವು ಕಡೆ ಅಂಚೆ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ಅದರಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎರಡು ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ, ಹಾಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಎರಡೂ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಆರಂಭಿಕ ಮುನ್ನಡೆಯನ್ನ ಪಡೆದಿದ್ದಾರೆ ಅಂಚೆ ಮತ ಎಣಿಕೆಯಲ್ಲಿ. ಈ ಎರಡೂ ಕ್ಷೇತ್ರಗಳು ಕೂಡ ಬಿಜೆಪಿ